सर के पास पाकिस्तानी आके झुग्गी लगा के बैठ गए, आप पसंद करोगे? पता नहीं वो कौन लोग हैं, क्या हैं, सारी कानून व्यवस्था चरमरा जाएगी, चोरियां, डकैतियां, बलात्कार बढ़ेंगे हमारे देश के अंदर। ನವದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ನಿವಾಸದ ಮುಂದೆ ಇಂಥದ್ದೊಂದು ಪ್ರತಿಭಟನೆ ಎರಡು ದಿನಗಳ ಹಿಂದಷ್ಟೇ ನಡೆದಿತ್ತು. ಪ್ರತಿಭಟನಾಕಾರರ ಆಕ್ರೋಶವಿದ್ದದ್ದು ಸಿಎಂ ಕೇಜ್ರಿವಾಲ್ ವಿರುದ್ಧ. ಅವರೇನೂ ದಿಲ್ಲಿ ಸರ್ಕಾರದಿಂದ ಯಾವುದೇ ಸವಲತ್ತು ಕೇಳ್ತಿರಲಿಲ್ಲ. ಬದಲಾಗಿ ಸಿಎಎ ಕಾಯ್ದೆ ವಿರೋಧಿಸುವ ನೆಪದಲ್ಲಿ ಪಾಕಿಸ್ತಾನದಿಂದ ಬಂದಿರುವ ಹಿಂದೂ, ಸಿಖ್, ಕ್ರಿಶ್ಚಿಯನ್ ನಿರಾಶ್ರಿತರ ಬಗ್ಗೆ ಆಡಿದ ಮಾತುಗಳು ಈ ಆಕ್ರೋಶಕ್ಕೆ ಕಾರಣ. अगर उन 2.5-3 करोड़ लोगों में 1-1.5 करोड़ लोग भी हमारे देश में आ गए, उनको कहाँ बसाएंगे? उनको कहाँ रहने की जगह देंगे? वहाँ उनको जॉब्स कहाँ से देंगे? नौकरियाँ कहाँ से देंगे? घर कहाँ से आएंगे? तो जाहिर तौर पे जो नौकरियाँ और जो रोजगार हमारे बच्चों को मिलने चाहिए, वो रोजगार तो वो ले जाएंगे बांग्लादेश से, पाकिस्तान से। अगर झुग्गी लगा के आपके, पता नहीं वो कौन लोग हैं, क्या हैं, सारी कानून व्यवस्था चरमरा जाएगी, चोरियां, डकैतियां, बलात्कार बढ़ेंगे हमारे देश के अंदर। लाना है तो उनको लाओ ना, पैसे वालों को लेके आओ जो हमारे देश में आके पैसे से फैक्ट्री खोलेंगे, व्यापार चलाएंगे, हमारे बच्चों को रोजगार मिलेंगे। ಕೇಜ್ರಿವಾಲ್ ನಮ್ಮನ್ನು ಕಳ್ಳರು ಎಂದು ಕರೆದಿದ್ದಾರೆ. ಹಾಗಾಗಿ ಅವರು ತಮ್ಮ ಮಾತಿಗೆ ಕ್ಷಮೆ ಕೇಳಬೇಕೆಂಬುದು ಈ ಪ್ರತಿಭಟನಾಕಾರರ ಆಗ್ರಹವಾಗಿತ್ತು. ಪಾಕಿಸ್ತಾನದಲ್ಲಿ ಮುಸ್ಲಿಂ ಮತಾಂಧರ ದಾಳಿಗೆ ತುತ್ತಾಗಿ ಆಶ್ರಯ ಅರಸಿ ಬಂದಿರುವವರ ಪ್ರತಿಭಟನೆ ಕೇಜ್ರಿವಾಲ್ ರವರಿಗೆ ಉದ್ಧಟತನವಾಗಿ ಕಂಡಿತ್ತು, ದುರಾಂಕಾರವಾಗಿ ಕಂಡಿತ್ತು. ತಮ್ಮ ಈ ಅಭಿಪ್ರಾಯವನ್ನು ಅವರು ಟ್ವೀಟ್ ಮೂಲಕ ಹೊರಹಾಕಿದ್ರು. ಈ ಪಾಕಿಸ್ತಾನಿಯರ ಧಿಮಾಕು ನೋಡಿ. ಮೊದಲು ಇವರು ಭಾರತದೊಳಕ್ಕೆ ಕಾನೂನು ಬಾಹಿರವಾಗಿ ನುಸುಳಿ ಬಂದು ದೇಶದ ಕಾನೂನು ಉಲ್ಲಂಘಿಸಿದ್ದಾರೆ. ಇವರು ಜೈಲಲ್ಲಿ ಇರಬೇಕಾದವರು. ಈ ರೀತಿ ವರ್ತಿಸಲು ಇವರಿಗೆ ಧೈರ್ಯ ಎಲ್ಲಿಂದ ಬಂತು? ಸಿಎಎ ನಂತರ ಇವರು ನಮ್ಮವರ ನೌಕರಿಗಳನ್ನು ಕಸಿದುಕೊಳ್ಳಲಿದ್ದಾರೆ. ಈ ನುಸುಳುಕೋರರನ್ನು ಬಿಜೆಪಿ ವೋಟ್ ಬ್ಯಾಂಕ್ ಮಾಡಿಕೊಂಡಿದೆ. ತಮ್ಮ ಟ್ವೀಟ್ನಲ್ಲಿ ಕೇಜ್ರಿವಾಲ್ ಈ ನಿರಾಶ್ರಿತ ಹಿಂದೂಗಳನ್ನು ಪಾಕಿಸ್ತಾನಿಯರು ಎಂದು ಬೇಕೆಂದೇ ಕರೆದಿದ್ದಾರೆ. ಪಾಕಿಸ್ತಾನದಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಹಿಂದೂಗಳ ವಿರುದ್ಧ ನರೇಟಿವ್ ಕ್ರಿಯೇಟ್ ಮಾಡುವುದು ಇವರ ಉದ್ದೇಶ. ಇವರು ಶತ್ರು ದೇಶದವರು ಎಂದು ಕೇಜ್ರಿವಾಲ್ ಪದೇ ಪದೇ ಹೇಳ್ತಾ ಇರುವುದು ಕೂಡ ಇದೇ ಕಾರಣಕ್ಕೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೊಂದಿದೆ. ಇವರನ್ನು ಜೈಲಿಗೆ ಹಾಕಬೇಕು ಎನ್ನುವ ಕೇಜ್ರಿವಾಲ್ ಸರ್ಕಾರ ಈ ಹಿಂದೆ ರೋಹಿಂಗ್ಯಾ ಮುಸ್ಲಿಮರ ವಿಷಯದಲ್ಲಿ ಹೇಗೆ ನಡೆದುಕೊಂಡಿತ್ತು ಅನ್ನೋದು. ನಮ್ಮ ದೇಶ ಸರ್ವಜನಾಂಗದ ಶಾಂತಿಯ ತೋಟ, ಹಾಗಾಗಿ ರೋಹಿಂಗ್ಯಾ ಮುಸ್ಲಿಮರಿಗೆ ಭಾರತದಲ್ಲಿ ನೆಲೆಸಲು ಅವಕಾಶ ನೀಡಬೇಕು ಎಂಬ ಪ್ರಗತಿಪರರ ಕೂಗಿಗೆ ಕೇಜ್ರಿವಾಲ್ ಕೂಡ ದನಿಗುಡಿಸಿದ್ರು. ರೋಹಿಂಗ್ಯಾ ಮುಸ್ಲಿಮರು ದೇಶದ ತುಂಬೆಲ್ಲ ಹರಡಿದ್ದಾರೆ. ಬಾಂಗ್ಲಾದೇಶಿ ಮುಸ್ಲಿಮರು ಕದ್ದು ಭಾರತಕ್ಕೆ ಬಂದು ಪಶ್ಚಿಮ ಬಂಗಾಳ, ಅಸ್ಸಾಂ ರಾಜ್ಯಗಳಲ್ಲಿ ಭಾರತೀಯರ ನೌಕರಿ ಕಸಿಯುತ್ತಿದ್ದಾರೆ ಎಂಬ ಗಂಭೀರ ಆರೋಪಗಳಿವೆ. ಅವ್ಯಾವುಗಳ ಬಗ್ಗೆಯೂ ಕೇಜ್ರಿವಾಲ್ ತುಟಕ್ ಪಿಟಕ್ ಎಂತಿಲ್ಲ. ಬದಲಾಗಿ ದೆಹಲಿಯ ಡಿಟೆನ್ಷನ್ ಸೆಂಟರ್ನಲ್ಲಿರುವ ರೋಹಿಂಗ್ಯಾ ಮುಸ್ಲಿಮರನ್ನು ಕೇಂದ್ರ ಸರ್ಕಾರ ನಿರ್ಮಿಸಿರುವ ಫ್ಲಾಟುಗಳಿಗೆ ಸ್ಥಳಾಂತರಿಸಬೇಕೆಂದು ಚಿಂತಿಸಿದ್ರು. ಈ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಈ ಮನವಿಯನ್ನು ತಿರಸ್ಕರಿಸಿತ್ತು ಅನ್ನೋದು ಬೇರೆ ವಿಷಯ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಅಂದ್ರೆ, ಭಾರತದ ಬಡವರಿಗಾಗಿ ನಿರ್ಮಿಸಲಾದ ಆ ಫ್ಲಾಟುಗಳನ್ನ ಇದೇ ಕೇಜ್ರಿವಾಲ್ ರೋಹಿಂಗ್ಯಾ ಮುಸ್ಲಿಮರಿಗೆ ನೀಡಬೇಕೆಂದು ಬಯಸಿದ್ರು. ಆಗ ಅವರಿಗೆ ತಮ್ಮದೇ ನಗರದಲ್ಲಿರುವ ವಸತಿರಹಿತ ಬಡವರ ನೆನಪಾಗ್ಲೇ ಇಲ್ವಾ? ಈಗ ಸಿಎಎ ಜಾರಿಯಾದ ನಂತರ ದೇಶದ ಬಡವರ, ನಿರುದ್ಯೋಗಿಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಪಾಕಿಸ್ತಾನದ ಹಿಂದೂಗಳನ್ನು ಕಂಡರೆ ದ್ವೇಷ, ರೋಹಿಂಗ್ಯಾ ಮುಸ್ಲಿಮರ ಬಗ್ಗೆ ಕಾಳಜಿ, ಇದು ಕೇಜ್ರಿವಾಲ್ ಕಾಳಜಿ.